ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ವಿಜಯಪುರ ಟೌನ್ ಬಲಿಜ ಸಂಘ ಇವರ ಸಹಕಾರದೊಂದಿಗೆ ಸದ್ಗುರು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಬಲಿಜ ಯುವ ಸಮೂಹ ದೇವನಹಳ್ಳಿ ತಾಲೂಕು ವಿಜಯಪುರ ಇವರ ಸಹಯೋಗದಲ್ಲಿ ಬಲಿಜ ಪ್ರೀಮಿಯರ್ ಲೀಗ್ ಬಿಪಿಎಲ್ ಸೀಸನ್ 3 ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಫೈನಲ್ ತಲುಪಿದ ಶ್ರೀ ರಾಮಾನುಜಾಚಾರ್ಯ ತಂಡದ ನಾಯಕ ಮನು, ತಂಡದ ಮಾಲೀಕರು ಎಸ್ಎಲ್ವಿ ನಾಗಮೂರ್ತಿ, ಶ್ರೀಕೃಷ್ಣ ದೇವರಾಯ ತಂಡದ ನಾಯಕ ವಿಜಯ್ ಕುಮಾರ್, ಮಾಲೀಕರು ತಿರುಮಲ ಚಂದ್ರು, ಶ್ರೀಧರ್ ಇವರುಗಳ ತಂಡಗಳು ಫೈನಲ್ಗೆ ತಲುಪಿದೆ. ಇನ್ನು ಕ್ರಿಕೆಟ್ ಟೂರ್ನಿಮೆಂಟ್ನಲ್ಲಿ ಆನೇಕಲ್ ತಿಮ್ಮಯ್ಯ ತಂಡದ ನಾಯಕ ಮುರುಳಿ, ಮಾಲೀಕರು ಬಲಮುರಿ ಶ್ರೀನಿವಾಸ್, ಶ್ರೀ ರಾಮಾನುಜಾಚಾರ್ಯ ತಂಡದ ನಾಯಕ ಮನು, ಮಾಲೀಕರು ಎಸ್ಎಲ್ವಿ ನಾಗಮೂರ್ತಿ, ಶ್ರೀಕೃಷ್ಣ ದೇವರಾಯ ತಂಡ ನಾಯಕ ವಿಜಯ್ ಕುಮಾರ್, ಮಾಲೀಕರು ತಿರುಮಲ ಚಂದ್ರು ಮತ್ತು ಶ್ರೀಧರ್, ಯೋಗಿ ಯತೀಂದ್ರ ತಂಡದ ನಾಯಕ ಸಿ ಎನ್ ಆರ್ ರಾಘವೇಂದ್ರ, ಮಾಲೀಕರು ಆರ್ ಮುನಿರಾಜ್ ಮತ್ತು ಹರೀಶ್, ಸಾವಿತ್ರಿ ಬಾಯಿಪುಲೆ ತಂಡದ ನಾಯಕ ಕಬೂತರ್ ಮಂಜು, ಮಾಲೀಕರು ವಿ ಎಂ ದೊಡ್ಡವೇಮಣ್ಣ ಮತ್ತು ಚಿಕ್ಕವೇಮಣ್ಣ, ಅನ್ನಮಯ್ಯ ತಂಡದ ನಾಯಕ ವೆಂಕಟೇಶ್, ಮಾಲೀಕರು ಎಲ್ ಕೇಶವ್ ಮತ್ತು ಮುಖೇಶ್, ಒಟ್ಟು 6 ತಂಡಗಳು ಭಾಗವಹಿಸಿದ್ವು. ಶ್ರೀ ರಾಮಾನುಜಾಚಾರ್ಯ ತಂಡದ ನಾಯಕ ಮನು, ಮಾಲೀಕರು ಎಸ್ಎಲ್ವಿ ನಾಗಮೂರ್ತಿ ತಂಡ ಹಣಹಣಿಯಲ್ಲಿ ಪ್ರಥಮ ಸ್ಥಾನ ಪಡೆದು ಪ್ರಥಮ ಬಹುಮಾನ ಪಡೆದುಕೊಂಡ್ರೆ, ಶ್ರೀಕೃಷ್ಣ ದೇವರಾಯ ತಂಡದ ನಾಯಕ ವಿಜಯ್ ಕುಮಾರ್ ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡ್ರು. ಇನ್ನು ಉಳಿದ 4 ತಂಡಗಳ ಮಾಲೀಕರಿಗೆ, ತಂಡದ ನಾಯಕರುಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ಕೊಡಲಾಯಿತು. ಈ ಸಂದರ್ಭದಲ್ಲಿ ಎಸ್ಎಲ್ವಿ ಕಂಪಾರ್ಟರ್ ಮೇಸ್ತ್ರಿ ನಾಗರಾಜು ಬಲಿಜ ಭವನಕ್ಕೆ ದೊಡ್ಡ ಗಾತ್ರದ ಅನ್ನಮಯ್ಯ ಫೋಟೋವನ್ನು ನೀಡಿದರು. ಇನ್ನು ಇದನ್ನು ಆಗಮಿಸಿದ ಗಣ್ಯರು, ವಿಜಯಪುರ ಟೌನ್ ಬಲಿಜ ಸಂಘದ ಪದಾಧಿಕಾರಿಗಳು, ಆಟಗಾರರು, ಬಲಿಜ ಕುಲ ಬಾಂಧವರುಗಳ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಿದ ನಂತರ ಎಲ್ಲ ಆಟಗಾರರಿಗೂ, ಮಾಲೀಕರಿಗೂ, ಸಹಕಾರ ನಿರ್ವಹಿಸುತ್ತಿರುವ ಎಲ್ಲರಿಗೂ ಆಗಮಿಸಿದ ಗಣ್ಯರಿಂದ ಅಭಿನಂದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ವ್ಯವಸ್ಥಾಪಕರಾದ ಎಸ್ಎಲ್ವಿ ಫುಡ್ ಫರ್ನಿಚರ್ ಮಾಲೀಕರಾದ ನಾಗರಾಜ್, ಅನಿಲ್, ಪ್ರಶಾಂತ್, ದಯಾನಂದ್, ಪುರುಷೋತ್ತಮ್, ಕಬೂತರ್, ಮಂಜು, ವೆಂಕಟೇಶ್, ವಿಜಯ್ ಕುಮಾರ್, ಮುರಳಿ, ರಮೇಶ್, ಬಾಬು, ವಿ ಎಂ ಶಂಕರ್, ವಿ ಎಂ ರಾಜೇಶ್, ನಟಶೇಖರ್, ಹರೀಶ್, ಸಿ ಎನ್ ಆರ್ ರಾಘವೇಂದ್ರ, ಎಲ್ ಕೇಶವ, ಮೋಹನ್ ಸಿ ಆರ್, ರಂಗನಾಥ್, ಗೋಪಿಯವರು, ಈ ಸಂದರ್ಭದಲ್ಲಿ ವಿಜಯಪುರ ಟೌನ್ ಬಲಿಜ ಸಂಘದ ಅಧ್ಯಕ್ಷ ಆರ್ ಮುನಿರಾಜರವರು ಅಧ್ಯಕ್ಷತೆ ವಹಿಸಿಕೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಬೆಂಗಳೂರು ಚಾಮರಾಜಪೇಟೆ ಕರ್ನಾಟಕ ಪ್ರದೇಶ ಬಲಿಜ ಸಂಘ ಪ್ರಧಾನ ಕಾರ್ಯದರ್ಶಿ ಸಿ ಕೆ ಜಗದೀಶ್, ದೇವನಹಳ್ಳಿ ಸಮಾಜ ಸೇವಕರಾದ ಸುರೇಶ್, ಬಲಿಜ ಯುವ ಘರ್ಜನೆ ಅಧ್ಯಕ್ಷರಾದ ನಾಗಾರ್ಜುನ ಹಾಗೂ ದೀಕ್ಷಿತ್, ವಿಜಯಪುರ ಟೌನ್ ಬಲಿಜ ಸಂಘದ ಗೌರವಾಧ್ಯಕ್ಷ ಪಿ ನಾರಾಯಣಪ್ಪ, ಎಂ ವಿ ಮುನಿಯಪ್ಪ, ಉಪಾಧ್ಯಕ್ಷ ಗೋವಿಂದರಾಜ್, ಖಜಾಂಚಿ ಎಂ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ವಿ ಎಂ ಶಂಕರ್, ಕಾರ್ಯದರ್ಶಿ ಚಂದ್ರು, ಮಾಜಿ ಅಧ್ಯಕ್ಷ ಎಂ ಮುನಿಕೃಷ್ಣಪ್ಪ, ಮಾಜಿ ಖಜಾಂಚಿ ಸಿ ಎನ್ ಶಿವಕುಮಾರ್, ಮಾಜಿ ಪ್ರಧಾನ ಕಾರ್ಯದರ್ಶಿ ಆರ್ ಮುನಿರಾಜು, ಮಾಜಿ ಕಾರ್ಯದರ್ಶಿ ವಿ ನಾಗಯ್ಯ, ಮಾಜಿ ಉಪಾಧ್ಯಕ್ಷ ಸಿ ಎಂ ಕೇಶಪ್ಪ, ಹಾಗೂ ಕ್ರಿಕೆಟ್ ತಂಡಗಳು, ಮಾಲೀಕರು, ಅಂಪೈರ್ಗಳು, ಫ್ರಾಂಚೈಸಿಗಳು, ಪ್ರಾಯೋಜಕರುಗಳು, ಬಲಿಜ ಸಮುದಾಯದ ಮುಖಂಡರುಗಳು, ಯುವ ಬಲಿಜ ಸಮೂಹ, ಬಲಿಜ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದರು. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಬಲಿಜ ಸಮುದಾಯ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ನುವಂತಹ ಜಾಗ ಯಾವುದಾದ್ರೂ ಇದ್ರೆ ಅದು ವಿಜಯಪುರ ಕ್ಷೇತ್ರ ಮಾತ್ರ. ನಮ್ಗೆಲ್ರಿಗೂ ಕೂಡ ಗೊತ್ತಿರಬೇಕು, ರಾಜ್ಯದಲ್ಲಿ ಸುಮಾರು 30-35 ಲಕ್ಷ ಜನಸಂಖ್ಯೆ ಇರುವಂತಹ ಈ ಒಂದು ದೊಡ್ಡ ಸಂಖ್ಯೆ ಎಲ್ಲಿ ಕೂಡ ಹೆಚ್ಚಿನ ಕೆಲಸಗಳನ್ನ ಮಾಡ್ತಾ ಇಲ್ಲ. ಸಮಯ ಸಂದರ್ಭ ಬಂದಂತ ಸಂದರ್ಭದಲ್ಲಿ ನಾವು ಕೆಲವು ಕಾರ್ಯಕ್ರಮಗಳಿಗೆ ಸೇರ್ತೇವೆ, ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೇವೆ ಹೊರತು ಬಲಿಜ ಸಮುದಾಯದ ಅಸ್ತಿತ್ವವನ್ನ, ಬಲಿಜ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಪ್ರಬಲವಾಗಿ ಇದೆ ಅನ್ನುವಂತಹ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ವಿಜಯಪುರ ಕ್ಷೇತ್ರ ಮಾತ್ರ. ಈ ಮಾತನ್ನ ನಾನು ಕರ್ನಾಟಕ ರಾಜ್ಯ ಪ್ರದೇಶ ಬಲಿಜ ಸಂಘದ ಕಾರ್ಯದರ್ಶಿಯಾಗಿ ನಾನು ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿದ್ದೇನೆ. ಈ ರೀತಿಯಾದಂತಹ ಒಗ್ಗಟ್ಟು, ಈ ರೀತಿಯಾದಂತಹ ಒಂದು ಶಕ್ತಿ, ಈ ರೀತಿಯಾದಂತಹ ಒಂದು ಪ್ರಭಾವ ಬೀರುವಂತಹ ಒಂದು ಬಲಿಜ ಸಮುದಾಯ ರಾಜ್ಯದಲ್ಲಿ ಎಲ್ಲಿ ಕೂಡ ಇಲ್ಲ. ನಿರಂತರವಾಗಿ ಅದು ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು, ಸಾಂಸ್ಕೃತಿಕ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಕ್ರೀಡೆಗೆ ಸಂಬಂಧಪಟ್ಟಂತಹ ವಿಚಾರವಾಗಿರ್ಬೋದು. ರಾಜುಗೌಡ, ಎನ್ ಕೆ ಎಸ್ ಟಿವಿ 4, ದೇವನಹಳ್ಳಿ.